ನಮ್ಮ ದೇಹದಲ್ಲಿ ಗುರುವಿನ ಸ್ಥಾನ ಯಾವುದು ಆ ಕಂಠದ ಕಂಠೇಚ ವಾಚಸ್ಪತಿ ಆ ಕಂಠದಲ್ಲೇ ನಾವು ಗುರುವನ್ನು ನೋಡಬೇಕಾಗಿರ್ತಕ್ಕಂಥದ್ದು ಯಾವ ರೀತಿಯಂತಹ ಕಂಠ ಜ್ಞಾನಿಯಾದವನಿಗೆ ಇದೆಲ್ಲವೂ ಸುಲಭ ಎಲ್ಲ ಅಕ್ಷರಗಳು ಒಗ್ಗೂಡಿ ಯಾವ್ಯಾವ ಅಕ್ಷರಗಳು ಯಾವ ಸಂದರ್ಭದಲ್ಲಿ ಒಗ್ಗೂಡಬೇಕು ಅದರಿಂದ ಯಾವ ರೀತಿಯ ಅಂತಹ ಶಬ್ದವನ್ನು ಉತ್ಪತ್ತಿ ಮಾಡಬೇಕು ಅದನ್ನ ಲೋಕಕ್ಕೆ ತೋರಿಸಿಕೊಡುವವನು ಗುರು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀ ನಮಃ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕಾರ ಒಮ್ಮ ಆತ್ಮೀಯರೇ ಈಗಾಗಲೇ ಸೂರ್ಯ ಚಂದ್ರ ಕುಜ ಮತ್ತು ಬುಧ ಇದರ ಬಗ್ಗೆ ನಾವು ತಿಳಿದುಕೊಂಡಿದ್ದಾಯ್ತು ನಮ್ಮ ದೇಹದಲ್ಲಿ ಗುರುವಿನ ಸ್ಥಾನ ಯಾವುದು ನೋಡಿ ಗುರು ಧನು ಮತ್ತು ಮೀನರಾಶಿಗೆ ಅಧಿಪತಿ ನಾವು ಧನು ರಾಶಿಯನ್ನು ಚಿಂತನೆಯನ್ನು ಮಾಡುವಾಗ ತೊಡೆಗಳನ್ನು ಚಿಂತನೆ ಮಾಡ್ತೇವೆ ತೊಡೆಯಲ್ಲಿ ಗುರು ಪಾದ ಭಾಗವನ್ನು ಚಿಂತನೆ ಮಾಡ್ತೇವೆ ಮೀನರಾಶಿಯಿಂದ ಪಾದ ಭಾಗದಲ್ಲಿ ಗುರು ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾರೆ ಕೆಲವರಿಗೆ ಕೆಲವರು ಏನು ಮಾಡ್ತಾರೆ ಮಂಡಿ ಭಾಗವನ್ನು ತೊಡೆ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡುವವರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವುದು ಅತ್ಯುತ್ತಮವಾಗಿರ್ತಕ್ಕಂತಹದ್ದು ಒಮ್ಮೆ ಪಾದ ಮುಟ್ಟಲಿಕ್ಕೆ ಕೊಡೋ ಕೊಡೋದಿಲ್ಲ ಸ್ವಲ್ಪ ದೂರದಿಂದಲೇ ಬಗ್ಗೆ ನಮಸ್ಕಾರವನ್ನು ಮಾಡಬೇಕು ನಮ್ಮ ತಲೆಯನ್ನು ಭೂಮಿಗೆ ತಾಗಿಸಿ ನಮಸ್ಕಾರವನ್ನು ಮಾಡಬೇಕು ಅದು ನಮಸ್ಕಾರ ಬಗ್ಗೆ ಬಗ್ಗುವ ಗುಣ ಇರುವವರಿಗೆ ಅಲ್ವಾ ನಮಸ್ಕಾರ ಮಾಡುವಂತಹ ಗುಣ ಇರುವವರಿಗೆ ಆದರೆ ನಾ ಗುರುವಿನ ಸ್ಥಾನ ಯಾವುದು ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಬೇಕು ಗುರು ಅಂದರೆ ದೊಡ್ಡವನು ಗುರು ಅಂದರೆ ಬೃಹತ್ತ ಆಗಿರತಕ್ಕಂಥವನು ಗುರು ಅಂದರೆ ಎತ್ತರವಾಗಿರ್ತಕ್ಕಂತಹವನು ಗುರು ಅಂದರೆ ಏನು ಆಗಿದ್ರೆ ಮೂಲತಃ ಜ್ಞಾನಿ ಅಲ್ವೇ ಜ್ಞಾನವುಳ್ಳವನನ್ನು ಗುರು ಅಂತ ನಾವು ಕರೀತೇವೆ ಅದ್ರಿಂದಲೇ ಈ ಅಧ್ಯಾಪಕರು ತಿಳು ತಿಳುವ ತಿಳುವಳಿಕೆ ಉಳ್ಳವರು ಶಿಕ್ಷಕರು ಶಿಕ್ಷಿಸಿ ಪಾಠವನ್ನು ಹೇಳಿಕೊಡುವಂತವರು ಉಪನ್ಯಾಸಕರು ತಿಳಿದದ್ದನ್ನು ಮತ್ತೊಬ್ಬರಿಗೆ ತಿಳಿಸಿಕೊಡುವವರು ಪ್ರಾಂಶುಪಾಲ ಈ ರೀತಿಯಲ್ಲಿ ನಾವು ಹೇಳ್ತೇವೆ ಆದರೆ ಗುರುವಿನ ಸ್ಥಾನವನ್ನು ಬೇಕಲ್ಲ ಎಲ್ಲಿ ಅಂತ ಆ ಗುರುವಿನ ಸ್ಥಾನವನ್ನು ಹೇಳುತ್ತಿದೆ ಜ್ಯೋತಿಷ್ಯ ಶಾಸ್ತ್ರ ಕಂಠೇ ಚವಾಚಸ್ಪತಿಂ ಕಂಠ ಭಾಗದಲ್ಲಿ ಇರ್ತಾನಂತೆ ಗುರು ಪ್ರತಿಯೊಬ್ಬರ ಕಂಠದಲ್ಲೂ ಈ ಭಾಗದಲ್ಲಿ ಇರುವವನೇ ಗುರು ಹೊರಭಾಗದಲ್ಲ ಒಳಭಾಗದಲ್ಲಿ ನಾನು ಬುಧನ ಬುಧನಿಗೆ ಬುದ್ಧಿಯನ್ನ ಚಿಂತನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದೆ ಅಕ್ಷರಗಳನ್ನು ಆ ಅಕ್ಷರಗಳನ್ನು ಉತ್ಪತ್ತಿ ಮಾಡಿ ಅದನ್ನು ಹೊರಗೆ ಹಾಕುವಾಗ ಕಂಠದ ಭಾಗ ಬಹಳ ಮಹತ್ವದ್ದು ಆ ಕಂಠದ ಕಂಠೇಚ ವಾಚಸ್ಪತಿ ಆ ಕಂಠದಲ್ಲೇ ನಾವು ಗುರುವನ್ನು ನೋಡಬೇಕಾಗಿರ್ತಕ್ಕಂಥದ್ದು ಯಾವ ರೀತಿಯಂತಹ ಕಂಠ ಕಂಚಿನ ಕಂಠವೇ ಅಲ್ವಾ ಢಣ್ ಅಂತ ಒಂದು ಶಬ್ದ ನಾವು ಹೊಡಿತೇವೆ ಜಾಗಟ ಹೊಡೆದಾಗ ಒಂದೇ ಶಬ್ದವನ್ನು ಹೊಡೆದಾಗ ಅದು ಓ ತರಂಗಗಳು ಅಲ್ವಾ ಎಷ್ಟು ಹೊತ್ತಿನವರೆಗೆ ಇರ್ತದೆ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ದೊಡ್ಡ ಗಂಟೆಯನ್ನು ಹೊಡೆದ್ವಿ ಆಗ ತರಂಗಗಳು ಎಷ್ಟು ಹೊತ್ತಿನವರೆಗೆ ಇರ್ತದೆ ಇಲ್ಲಿ ಹುಟ್ಟುವಂತಹ ತರಂಗಗಳು ಅದೇ ರೀತಿಯಲ್ಲಿ ಅಕ್ಷರಗಳನ್ನು ಹುಟ್ಟಿ ಹಾಕುವುದರ ಮೂಲಕವಾಗಿ ಅಕ್ಷರಗಳನ್ನು ಹುಟ್ಟು ಹಾಕುವುದರ ಮೂಲಕವಾಗಿ ತರಂಗಗಳ ಮೂಲಕವಾಗಿ ಅದನ್ನು ನಮಗೆ ತಾಳುವಿನ ಮೂಲಕ ನಾಲಿಗೆಯ ಮೂಲಕವಾಗಿ ಅಥವಾ ಬಾಯಿಯ ಮೂಲಕವಾಗಿ ಅದನ್ನು ಹೊರಗೆ ಹಾಕ್ತದೆ ಗುರವೇ ನಮಃ ಅಂತ ನಾವು ಹೇಳ್ತೇವೆ ಆ ಗುರುವೇ ನಮಃ ಹೇಳುವಾಗ ಆ ಗುರು ಆ ಶಬ್ದ ಬರಬೇಕಲ್ಲ ಹೊರಗೆ ಅದನ್ನ ಕೊಡುವವನು ಗುರು ಈ ಭಾಗದಲ್ಲಿ ಇರ್ತಾನೆ ಆ ಗುರು ಚೆನ್ನಾಗಿದ್ದಾನೆ ಅಂದ್ರೆ ಜ್ಞಾನಿ ಆಗಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥವನು ಜ್ಞಾನಕ್ಕೂ ಗುರುವೇ ಅಧಿಪತಿ ಕಂಠಕ್ಕೂ ಗುರುವೇ ಅಧಿಪತಿ ಆಗಿರತಕ್ಕಂಥವನು ತೊಡೆಯ ಭಾಗಕ್ಕೂ ಗುರುವೇ ಅಧಿಪತಿ ಆಗಿರ್ತಕ್ಕಂಥವನು ಪಾದ ಭಾಗಕ್ಕೂ ಗುರುವೇ ಅಧಿಯ ಅಧಿಪತಿ ಆಗಿರತಕ್ಕಂಥವನು ಆದ್ರಿಂದ ನೀವು ಒಂದು ಗುರುಮಠಕ್ಕೆ ಹೋಗಿ ಗುರುಗಳು ಕುಳಿತುಕೊಂಡಿದ್ದಾರೆ ನೀವು ನಮಸ್ಕಾರವನ್ನು ಮಾಡಿ ಅವ್ರು ಹೇಳ್ತಾ ಶುಭ ವಸ್ತು ಶ್ರೇಯ ಭವ ಕಲ್ಯಾಣವತಿ ಭವ ನೋಡಿ ಎಂತೆಂತಹ ಶಬ್ದಗಳು ನಮ್ಮ ಕಂಠದಿಂದ ಹುಟ್ಟಿ ಬರಬೇಕದು ಜ್ಞಾನಿಯಾದವನಿಗೆ ಇದೆಲ್ಲವೂ ಸುಲಭ ಎಲ್ಲ ಅಕ್ಷರಗಳು ಒಗ್ಗೂಡಿ ಯಾವ್ಯಾವ ಅಕ್ಷರಗಳು ಯಾವ ಸಂದರ್ಭದಲ್ಲಿ ಒಗ್ಗೂಡಬೇಕು ಅದರಿಂದ ಯಾವ ರೀತಿಯಾದಂತಹ ಶಬ್ದವನ್ನು ಉತ್ಪತ್ತಿ ಮಾಡಬೇಕು ಅದನ್ನ ಲೋಕಕ್ಕೆ ತೋರಿಸಿಕೊಡುವವನು ಗುರು ಆದ್ದರಿಂದಲೇ ಅವನಿಗೆ ದೇವಗುರು ಅಂತ ಹೆಸರು ಬಾರದ ವ್ಯಕ್ತಿಗಳನ್ನು ನೋಡಿ ನೀವು ಮುಖದವನ್ನು ಸುಮ್ಮನೆ ಅಲ್ಲಾಡಿಸ್ತಾರೆ ಅಥವಾ ಕೈ ಇದು ಮಾಡ್ತಾರೆ ಆದರೆ ಆ ಮಾತು ನಮ್ಮ ಬಾಯಿಂದ ಹೊರಗೆ ಬರಬೇಕು ಅಂದ್ರೆ ನಮಗೆ ಬುಧನ ಬಲ ಬೇಕು ಅಂತ ಹೇಳಿದೆ ಆ ಗುರು ಮತ್ತು ಬುಧರ ಯುತಿ ಇದ್ದಾಗಲೇ ನಮಗೆ ಒಳ್ಳೆಯ ಮುತ್ತಿನಂಥ ಮಾತು ಹೊರಗೆ ಬರ್ತದೆ ಅಂದಾಗ ಗುರುವಿನ ಸ್ಥಾನ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಕಂಠವನ್ನು ಚೆನ್ನಾಗಿಟ್ಕೊಳ್ಬೇಕು ಕಂಠ ಸೌಷ್ಠವತೆ ಚೆನ್ನಾಗಿರಬೇಕು ಕೆಲವರ ಕಂಠ ಅವ್ರು ಏನು ಮಾತಾಡ್ತಾರೆ ಗೊತ್ತಾಗಲ್ಲ ಕೆಲವರದ್ದು ಸಣ್ಣ ಕಂಠವಾಗಿರ್ತದೆ ಅವರ ದೊಡ್ಡ ಗಂಡಸು ಅದು ಕಂಠ ಸಣ್ಣದು ಕಂಠ ಏನು ಮಾತು ಯಾರಿಗೂ ಕೇಳಿಸುದಿಲ್ಲ ಆ ರೀತಿಯಲ್ಲಿ ಅಲ್ಲಿ ಬುಧನೋ ಗುರುವಿನ ಪಾಪಗ್ರಹಗಳ ಒಟ್ಟಿಗೆ ಒಟ್ಟಿಗಿರ್ತಾನೆ ಆದ್ರಿಂದ ಅಂದ್ರೆ ಗುರು ಚೆನ್ನಾಗಿದ್ದಾನೆ ಆಗ ಒಳ್ಳೆಯ ಕಂಠ ಒಳ್ಳೆಯ ಮಾತುಗಾರಿಕೆ ಜನಾಕರ್ಷಣೀಯ ಮಾತು ಜನಾಕರ್ಷಣೀಯವಾದ ಹತ್ತು ಸಾವಿರ ಜನ ಇದ್ರು ಅವ್ರನ್ನ ಕಂ ಕಂಟ್ರೋಲ್ ಹಿಡಿಬೇಕು ಅವ್ರನ್ನ ಆಕರ್ಷಣೆ ತೊಳಬೇಕು ಕಂಠ ಚೆನ್ನಾಗಿರ್ಬೇಕು ವಾಕ್ ಚೆನ್ನಾಗಿರ್ಬೇಕು ಆ ಕಂಠಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು ಕಂಠೇಚ ವಾಚಸ್ಪತಿ ವಾಚಸ್ಪತಿ ಅವನು ಮಾತನ್ನ ಕೊಡುವವನು ಬುಧ ಅಂತಾದರೂ ಅದಕ್ಕೆ ಅಧಿಪತಿಯಾಗಿರತಕ್ಕಂಥವನು ಗುರು ವಾಚಸ್ಪತಿ ವಾಚಸ್ಪತಿಯ ಬಲ ಚೆನ್ನಾಗಿದೆ ಅಂದ್ರೆ ಬುಧನ ಬಲ ಚೆನ್ನಾಗಿರ್ತದೆ ಮಾತನ್ನು ಚೆನ್ನಾಗಿ ಕೊಡ್ತಾನೆ ಅಲ್ವಾ ನೋ ವಚಃ ಬುಧನು ಮಾತನ್ನು ಕೊಡ್ತಾನೆ ಆದರೆ ಗುರು ಮಾತ್ರ ಏನು ಮಾಡ್ತಾನೆ ಒಳ್ಳೆಯ ವಾಚ ವಾಚಸ್ಪತಿ ಅವನು ಅದರಿಂದ ಕಂಠಸ್ಥಾನದಲ್ಲಿದ್ದು ಒಳ್ಳೆಯ ಕಂಠ ಸೌಷ್ಠವತೆಯನ್ನು ಮೂಡಿಸುವುದರ ಮೂಲಕವಾಗಿ ಮಾತನ್ನು ಹೊರಗೆ ಹಾಕಲಿಕ್ಕೆ ಆಸ್ಪದವನ್ನು ಕೊಡ್ತಾನೆ ಆದ್ರಿಂದ ಅವನಿಗೂ ಮೂರು ಸ್ಥಾನವನ್ನು ಕೊಟ್ಟಿದ್ದಾರೆ ತೊಡೆಯವಾಗ ಅದು ರಾಶಿ ಅದರ ರಾಶಿ ಫಲದಂತೆ ಅವನ ಸ್ಥಾನ ಯಾವುದು ಅಂದರೆ ಕಂಠದಲ್ಲಿ ನಮಸ್ಕಾರಗಳು